ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ದರ್ಶನ್ ಆ್ಯಂಡ್ ಟೀಮ್ ಏನಿದೆ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ವಾದ ಪ್ರತಿವಾದಗಳು ನಡೀತಾ ಇದೆ ಈಗ ಇವತ್ತು ಕೂಡ ಅವರಿಗೆ ಬೇಲ್ ಸಿಗ್ಲಿಲ್ಲ ಬಟ್ ದರ್ಶನ್ ಅವರಿಗೆ ಈಗಾಗಲೇ ಮೆಡಿಕಲ್ ಬೇಲ್ ಸಿಕ್ಕಿದೆ ಅವರು ಇನ್ನೊಂದೆರಡು ವಾರ ಇರ್ತಾರೆ ಆಚೆಗೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಈಗ ಇವತ್ತು ವಾದ ಪ್ರತಿವಾದಗಳಾಗಿತ್ತು ಗುರುವಾರಕ್ಕೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದ ನಡೀತು ದರ್ಶನ್ ಪರ ವಕೀಲರಾದಂಥ ಸಿ ವಿ ನಾಗೇಶ್ವರ್ ಇವತ್ತು ವಾದವನ್ನು ಮಂಡಿಸಿದ್ರು ಹಲವು ಲೂಪ್ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ರು ಇನ್ನೂ ಕೂಡ ವಾದ ಮಂಡನೆಗೆ ಅವಕಾಶವನ್ನ ಸಿ ನಾಗೇಶ್ವರ್ ಕೇಳಿದ್ದಾರೆ ಹಾಗಾಗಿ ಗುರುವಾರ ಮಧ್ಯಾಹ್ನ ವಿಚಾರಣೆ ಮಾಡೋದಾಗಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇಂತಹ ಸುದೀರ್ಘವಾಗಿರುವಂಥ ವಾದ ಮಂಡನೆಗಳು ಅದನ್ನು ಅದನ್ನ ಮಧ್ಯಾಹ್ನ ಎರಡೂವರೆಯಿಂದ ಇಂದ ಶುರು ಮಾಡಿಕೊಳ್ತಾರೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ಈಗ ಸೊ ಡಿ ಗ್ಯಾಂಗ್ಗೆ ಇವತ್ತು ಕೂಡ ಬೇಲ್ ಇಲ್ಲ ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ ಮಧ್ಯಾಹ್ನದ ನಂತರ ವಿಚಾರಣೆಗೆ ತೆಗೆದುಕೊಳ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಲಾಂಗ್ ಹೀರಿಂಗ್ ಈ ಥರ ಇದ್ದರೆ ವಾದ ಪ್ರತಿವಾದಗಳಿದ್ರೆ ಅದನ್ನು ಮಧ್ಯಾಹ್ನ ಎರಡು ಮೂವತ್ತರ ನಂತರ ತೆಗೆದುಕೊಳ್ತಾರೆ ವಿಜಯಲಕ್ಷ್ಮಿ ಮನೆಯಲ್ಲಿ ಕೆಲವು ಶೂಗಳನ್ನು ತೋರಿಸಿದ್ರು ಸೊ ಅದರಲ್ಲಿ ಲೂಫರ್ಸ್ ಶೂ ಅನ್ನು ತೋರಿಸಲಾಗಿದೆ ಅಂತ ಸಿ ವಿ ನಾಗೇಶ್ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ದರ್ಶನ್ ಅವರು ತಮ್ಮ ಹೇಳಿಕೆಯಲ್ಲಿ ಹೇಳಿರೋದು ಚಪ್ಪಲಿ ಹಾಕ್ಕೊಂಡಿದ್ದೆ ಅಂತ ಹೇಳಿ ಬಟ್ ಇವರು ಹೋಗಿ ಅಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಶೂಗಳನ್ನು ನೋಡಿದರೆ ಅದರಲ್ಲಿ ಯಾವುದೋ ಒಂದು ಶೂ ಎತ್ಕೊಂಡು ಬಂದಿದ್ದಾರೆ ಆ ಶೂ ಅಲ್ಲಿ ರಕ್ತ ಮನೆಯಲ್ಲಿ ಇರಲಿಲ್ಲ ಬಟ್ ಇವರು ಆಮೇಲೆ ರಕ್ತ ಅದರಲ್ಲಿ ಕಲೆ ಇತ್ತು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂಥೇಳಿ ಬಟ್ಟೆ ವಿಚಾರಕ್ಕೆ ಬರ್ತಾರೆ ಬಟ್ಟೆಯಲ್ಲೂ ಕೂಡ ಅದನ್ನೇ ಬಟ್ಟೆಯಲ್ಲೂ ಕೂಡ ರಕ್ತದ ಕಲೆಗಳಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಬಟ್ ಮನೆ ಗೆಲ್ಸದ ಹಾಕಿ ಕೇಳಿದರೆ ಬಟ್ಟೆ ವಾಶ್ ಮಾಡಿದಾಗ ಅದರಲ್ಲಿ ರಕ್ತ ಕಲೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಅಂತಿದ್ದಾರೆ ಹಾಗಾಗಿ ಇಂಥ ಹಲವು ಲೂಪ್ ಹೋಲ್ಸ್ಗಳಿದೆ ಆ ಕಡೆಗೆ ವಿನಯ್ ಇನ್ಸ್ಪೆಕ್ಟ್ರು ಅವರಿಗೆ ಒಂಬತ್ತನೇ ತಾರೀಕಿಗೆ ಮಾಹಿತಿ ಗೊತ್ತಿತ್ತು ಬಟ್ ಕೇರಳದಲ್ಲಿದ್ದರು ಅವರು ಇಮಿಡಿಯೇಟಾಗಿ ಬರ್ತಾರೆ ಸಿ ಸಿ ಟಿ ವಿ ಫುಟೇಜನ್ನು ಪ್ರದೂಷ್ ಅವರಿಗೆ ಕೊಡ್ತಾರೆ ಅದನ್ನು ಯಾಕೆ ರಿಕವರಿ ಮಾಡಲಿಲ್ಲ ಇಲ್ಲಿ ಸಾಕ್ಷ್ಯವನ್ನ ನಾಶನೂ ಮಾಡಿದ್ದಾರೆ ಸಾಕ್ಷ್ಯವನ್ನ ಹುಟ್ಟು ಹಾಕಿದ್ದಾರೆ ಅನ್ನುವಂಥದ್ದು ಇವರ ವಾದವಾಗಿದ್ದು ಹೀಗೆ ಹಲವು ಆಯಾಮಗಳಲ್ಲಿ ಇದರಲ್ಲಿ ವಾದ ಪ್ರತಿವಾದಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಕಿಡ್ನಾಪ್ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಬೆಂಗಳೂರಿನಲ್ಲೇ ಇದ್ರು ಹೇಗೆ ಸಂಬಂಧ ಅಂತ ಕೇಳ್ತಾರೆ ನೂರ ಇಪ್ಪತ್ತೆರಡು ಕಾಲ್ ಪ್ರದೋಷ್ ವಿನಯ್ಗೆ ಮಾಡ್ತಾರೆ ಅದರ ರಿಕವರಿ ಎಲ್ಲಿದೆ ಯಾಕೆ ಮಾಡಿಲ್ಲ ಅಂತ ಕ್ವಶನ್ ಅನ್ನ ಮಾಡ್ತಾರೆ ಒಂದು ಎರಡು ಅಲ್ಲ ಸಾಲು ಸಾಲು ಇದರಲ್ಲಿ ಲೋಪ ದೋಷಗಳನ್ನು ಹುಡುಕಿಡ್ತಾರೆ ಆ ವಿಚಾರದಲ್ಲಿ ವಾದ ಮಾಡ್ತಾ ಇದ್ದಾರೆ ಇನ್ನೂ ಹಲವು ವಾದಗಳು ಬಾಕಿ ಇದೆ ಏನೆಲ್ಲ ಇನ್ನೊಂದಿಷ್ಟು ಲೂಪ್ ಹೋಲ್ಸ್ಗಳನ್ನು ತೆಗೆದಿಡ್ತಾರೆ ಅಂತ ನೋಡೋಣ ಇದಕ್ಕೆ ಮುಖ್ಯವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕಾರಣ ಹಲವು ವಿಚಾರಗಳನ್ನು ಇದರಲ್ಲಿ ಪ್ರಸ್ತಾಪ ಮಾಡಿದಾಗ ಅದು ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ವಿಚಾರ ಜೊತೆಗೆ ಇಲ್ಲಿ ಅವರು ಮಾಡ್ತಾ ಇರುವಂಥ ವಾದ ಯಾವ ರೀತಿ ಮ್ಯಾಚ್ ಆಗ್ತಾ ಇದೆ ಏನು ಅಂತ ಹೇಳಿ ಕಾರಣ ಆ ರಕ್ತದ ಕಲೆಯ ವಿಚಾರ ಹೇಳಿದಾಗ ಎಫ್ ಎಸ್ ಎಲ್ ರಿಪೋರ್ಟ್ ನೋಡಬೇಕಾಗತ್ತೆ ಅದರ ಜೊತೆಗೆ ಅಲ್ಲಿ ಸಿಕ್ಕಿರುವಂಥ ಮರದ ರೆಂಬೆ ಇತ್ತಲ್ಲ ಜೊತೆಗೆ ಹಗ್ಗ ಇತ್ತಲ್ಲ ಅದಕ್ಕೆ ರಕ್ತದ ಕಲೆ ಹೆಂಗೆ ಅಂಟ್ಕೊಳ್ಳೋಕೆ ಸಾಧ್ಯ ಬಾಸುಂಡೆ ಬರೋ ರೀತಿಯಲ್ಲಿ ಅದರಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಬಾಸುಂಡೆ ಬರೋ ರೀತಿಯಲ್ಲಿ ನೋಡಿದ್ರೆ ರಕ್ತ ಹೆಂಗೆ ಅಂಟ್ಕೊಳ್ಳುತ್ತೆ ಅಂತ ಅವರ ಪ್ರಶ್ನೆ ಇತ್ತು ಜೊತೆಗೆ ಅವರ ಮನೆಯಲ್ಲಿ ಸಿಕ್ಕಿರುವಂಥ ಮೂವತ್ತೇಳು ಲಕ್ಷದ ವಿಚಾರ ಮಾತನಾಡ್ತಾರೆ ಅದು ನಮ್ಮ ಮೇ ತಿಂಗಳಲ್ಲೇ ಇಸ್ಕೊಂಡಿದ್ದಾರೆ ಅವರು ಆ ಅದರ ನಂತರ ಮತ್ತೆ ಕೊಟ್ಟಿದ್ದಾರೆ ಯಾವುದೋ ಒಂದು ಆಲ್ಬಮ್ ಮಾಡಬೇಕಾಗಿತ್ತು ಅಂತ ಹೇಳಿ ಅವ್ರು ಡ್ಯಾನ್ಸ್ ಏನೋ ಅವ್ರು ಆ ಡಾನ್ಸ್ ಆಲ್ಬಮ್ ಮಾಡಬೇಕಾಗಿತ್ತು ಅಂತ ಹೇಳಿ ಸೊ ಹಾಗಾಗಿ ಆ ದುಡ್ಡನ್ನು ಸಾಕ್ಷಿ ನಾಶ ಮಾಡೋಕ್ಕೋಸ್ಕರನೇ ಇಟ್ಕೊಂಡಿದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಹಂಗಂತೇನು ಏನಿಲ್ವಲ್ಲ ಈಗ ಮನೆಯಲ್ಲಿ ಯಾವುದೋ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡಾಗ ಯಾವುದಕ್ಕೂ ಅಂತ ಇಟ್ಕೊಂಡಿರ್ತಾರೆ ಇನ್ಯಾವುದಕ್ಕೂ ಖರ್ಚಾಗುತ್ತೆ ಆ ನಾನು ಅದಕ್ಕೆ ಇಟ್ಕೊಂಡಿದ್ದು ಇದಕ್ಕೆ ಹಾಕ್ಕೊಳ್ಳಿ ಅಂತಂದ್ರೆ ಆಗಲ್ಲ ಅದು ಬಟ್ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಅವರ ಕಕ್ಷಿದಾರರ ಪರವಾಗಿ ಅವರು ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಇದ್ರೆ ಅವ್ರಿಗೆ ಇರೋದಿಷ್ಟೇ ಜಾಮೀನನ್ನು ಕೊಡಿಸ್ಬೇಕು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇರೋದು ಎಸ್ ಪಿ ಪಿ ಅವರು ಇದಕ್ಕೆ ಕೌಂಟರ್ ಆಗಿ ಏನ ಆರ್ಗ್ಯೂ ಮಾಡ್ತಾರೆ ಅಂತ ಹೇಳಿ ಸೊ ಅದಕ್ಕೆ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರೋದು ಪೊಲೀಸರೆಲ್ಲ ಎಲ್ಲ ಕಥೆ ಕಟ್ಟಿದ್ದಾರೆ ಇವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಈಗ ಅವರ ಕಕ್ಷಿದಾರರನ್ನ ರಕ್ಷಣೆ ಮಾಡಬೇಕು ಜಾಮೀನನ್ನು ಕೊಡಿಸ್ಬೇಕು ಅಂತಂದ್ರೆ ವಕೀಲರು ಇದರಲ್ಲಿರುವಂಥ ಲೋಪದೋಷಗಳನ್ನು ಲೂಪ್ ಹೋಲ್ಸ್ ಎತ್ತಿ ಹಿಡಿದು ಆರ್ಗ್ಯುಮೆಂಟ್ ಮಾಡೇ ಮಾಡ್ತಾರೆ ಬಟ್ ಕೌಂಟರ್ ಆಗಿ ಎಸ್ ಪಿ ಪಿ ಅವರು ಏನು ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಹೇಗೆ ಹೋಗುತ್ತೆ ಇದು ಅಂತ ಹೇಳಿ ಸದ್ಯಕ್ಕೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು ಅರುಣ್ ಇವತ್ತು ಸುದೀರ್ಘವಾದ ವಾದವನ್ನ ಮಂಡನೆಯನ್ನ ಸಿ ನಾಗೇಶ್ವರ್ ಅಂದ್ರೆ ದರ್ಶನ್ ಪರ ವಕೀಲರು ಇವತ್ತು ಮಂಡನೆಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಪೊಲೀಸರು ಮಾಡಿರುವಂತಹ ಕೆಲವೊಂದು ಲೂಪ್ ಹೋಲ್ಸ್ ಆ ಲೂಪ್ ಎತ್ತಿ ಇಡುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು ಯಾಕೆಂದ್ರೆ ಈ ಕಿಡ್ನಾಪ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಾಲ್ಕು ವಿಭಾಗಗಳಾಗಿ ಆರ್ಗ್ಯುಮೆಂಟನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅದರಲ್ಲಿ ಒಂದು ಕಿಡ್ನಾಪ್ ಅದಾದ ನಂತರ ಕೊಲೆ ಮತ್ತು ಸಾಕ್ಷ್ಯನಾಶ ಮತ್ತು ಇಡೀ ಪ್ರಕರಣದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳು ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಕಿಡ್ನಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಷನ್ನ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಅಪಹರಣ ಮಾಡೋ ಸಂದರ್ಭದಲ್ಲಿ ಅಂದರೆ ಇನ್ನು ಅಪಹರಣ ಮಾಡಿದ್ದಾರೆ ಅಂತೇಳಿ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ದರ್ಶನ್ ಅವರು ಬೆಂಗಳೂರಿನಲ್ಲೇ ಇದ್ದರು ಬೆಂಗಳೂರಿನಲ್ಲಿ ಇದ್ದ ಸಂದರ್ಭ ಅದಕ್ಕೂ ಮತ್ತು ದರ್ಶನ್ ಅವ್ರಿಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಜೊತೆಗೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಗೆ ಫೋನ್ ಮಾಡಿ ಮಾತನಾಡುವ ಸಂದರ್ಭದಲ್ಲೂ ಕೂಡ ಅವರು ತನ್ನ ಸ್ವ ಇಚ್ಛೆಯಿಂದನೇ ತನ್ನ ಸ್ನೇಹಿತರ ಜೊತೆಯಲ್ಲಿ ಹೊರಗಡೆ ಬಂದಿದ್ದೀನಿ ಊಟವನ್ನು ಮುಗಿಸಿ ಮತ್ತೆ ಸಂಜೆ ವಾಪಸ್ ಮನೆಗೆ ಬರ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ದುರ್ಗಾಬಾರ್ ನಲ್ಲಿ ಸಿಕ್ಕಂತ ಒಂದು ಸಿ ಟಿವಿ ಫುಟೇಜಸ್ ಏನಿತ್ತು ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಈ ನಾಲ್ಕು ಜನ ಆರೋಪಿಗಳೇನಿದ್ದಾರೆ ಅವರಿಗೆ ಆರುನೂರ ನಲವತ್ತು ರೂಪಾಯಿ ಕೊಟ್ಟು ಮದ್ಯವನ್ನು ಖರೀದಿಯನ್ನು ಮಾಡಿಕೊಟ್ಟಿರ್ತಾರೆ ಆತನನ್ನ ಪ್ರಯೋಗವನ್ನು ಮಾಡಿ ಅಥವಾ ಬಲವಂತವಾಗಿ ಆತನನ್ನು ಅಪಹರಣ ಮಾಡಿ ಬೆಂಗಳೂರಿಗೆ ಕರೆತಂದಿರುವಂತದ ಅಲ್ಲ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಅದಾದ ನಂತರ ಕೊಲೆ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಮತ್ತು ಪಂಚನಾಮೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಾಕ್ಷ್ಯಗಳನ್ನು ಕ್ರೋಢೀಕರಣ ಮತ್ತು ಎಫ್ ಎಸ್ ಎಲ್ನ ರಿಪೋರ್ಟ್ಗಳೇನಿತ್ತು ಗಳೇನಿತ್ತು ಎಫ್ ರಿಪೋರ್ಟ್ ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೌಂಟರ್ ಅಟ್ಯಾಕ್ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡುತ್ತಾ ಹೋಗ್ತಾರೆ ಯಾಕಂದ್ರೆ ದರ್ಶನ್ ಅವರು ಚಪ್ಪಲಿಯ ವಿಚಾರ ಯಾಕೆಂದ್ರೆ ಅವರ ಸ್ವಚ್ಛೆ ಹೇಳಿಕೆಗಳಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಚಪ್ಪಲಿಯನ್ನು ನಾನು ಕೊಡ್ತೀನಿ ಅಂತೇಳಿ ಪೊಲೀಸರ ಮುಂದೆ ಒಂದು ಸ್ವೈಚ್ಛೆ ಹೇಳಿಕೆನ ಕೊಟ್ಟಿದ್ದಾರೆ ಆದ್ರೆ ಪೊಲೀಸರು ರಿಕವರ್ ಮಾಡಿರುವಂತ ಲೂಫರ್ ಶೂ ಗಳನ್ನ ರಿಕವರ್ ಮಾಡಿದ್ದಾರೆ ಅಂದ್ರೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡ ಸಂದರ್ಭದಲ್ಲಿ ಯಾವುದೇ ರೀತಿಯ ರಕ್ತದ ಕಲೆಗಳು ಕೂಡ ಆ ಶೂ ಮನೆಯಲ್ಲಿರ್ಲಿಲ್ಲ ಆದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ನ ಬಂದ ಸಂದರ್ಭದಲ್ಲಿ ಅದರಲ್ಲಿ ರೇಣುಕಾ ಸ್ವಾಮಿ ಅಂದ್ರೆ ಡಿಸೀಸ್ ನ ರಕ್ತದ ಕಲೆಗಳಿತ್ತು ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡಿ ವರದಿಯನ್ನ ಕೊಟ್ಟಿದ್ದಾರೆ ನಮ್ಗೆ ವರದಿಯ ಮೇಲೆಯೇ ಸಾಕಷ್ಟು ಅನುಮಾನಗಳಿದ್ದಾವೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಅವರ ಬಟ್ಟೆಯ ಮೇಲೆ ತೊಳೆದಿರುವಂಥ ಬಟ್ಟೆಗಳೇನಿತ್ತು ತೊಳೆದಿರುವಂಥ ಬಟ್ಟೆಯ ಮೇಲೂ ಕೂಡ ರಕ್ತದ ಕಲೆಗಳಿತ್ತು ಅಂತೇಳಿ ಅವರು ಆರೋಪವನ್ನು ಮಾಡಿದ್ದಾರೆ ಆರೋಪಕ್ಕೆ ಸರಿಯಾದ ಉತ್ತರಗಳಿಲ್ಲ ಎಫ್ ಎಸ್ ಎಲ್ನ ರಿಪೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡುವ ಅನುಮಾನವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಇನ್ನೂ ಕೂಡ ಇಪ್ಪತ್ತೈದು ನಿಮಿಷಗಳ ಕಾಲ ವಾದವನ ಮಂಡನೆಯನ್ನು ಮಾಡ್ತೀನಿ ಅಂತೇಳಿ ಸಿ ವಿ ನಾಗೇಶ್ ಅವರು ಕಾಲಾವಕಾಶನ ಕೇಳಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಗುರುವಾರ ಮಧ್ಯಾಹ್ನದ ಬಳಿಕ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ತೀನಿ ಅಂತೇಳಿ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಬಹುತೇಕ ಮಧ್ಯಾಹ್ನ ಎರಡು ಮೂವತ್ತರ ಬಳಿಕ ಅರ್ಜಿ ವಿಚಾರಣೆಗೆ ಬರ್ತದೆ ಆ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಕೌಂಟರ್ ಮಾಡುವಂತ ಸಾಧ್ಯತೆಗಳಿದವೆ ಇನ್ನು ಉಳಿದಂತ ಐದು ಜನ ಆರೋಪಿಗಳು ಐದು ಜನ ಆರೋಪಿಗಳ ಪರವಾಗಿ ಕೂಡ ವಾದ ಮಂಡನೆ ಮಾಡಬೇಕು ಅದಾದ ಬಳಿಕ ಎಸ್ ಪಿ ಪಿ ಅವರು ಇದಕ್ಕೆಲ್ಲ ಕೂಡ ಕೌಂಟರ್ ಬಹುತೇಕ ಎಸ್ ಪಿ ಪಿ ಅವರ ಆರ್ಗ್ಯುಮೆಂಟ್ಸ್ ಪ್ರಾರಂಭ ಆಗಲಿಕ್ಕೆ ಮುಂದಿನ ವಾರ ಆಗುವಂತಹ ಸಾಧ್ಯತೆಗಳಿವೆ ಮುಂದಿನ ವಾರ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಎಸ್ ಪಿ ಪಿ ಅವರು ಇವರು ಮಾಡಿರುವಂತಹ ಆರೋಪಗಳನ್ನ ಅದಕ್ಕೆ ಕೌಂಟರ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡುವಂತದ್ದು ಅರುಣ್ ಓಕೆ ಉಳಿದಾರೆ ಮಾಹಿತಿಗೆ ಧನ್ಯವಾದಗಳು ನನಗೆ ಅರ್ಥ ಆಗದೆ ಇರುವಂತದ್ದು ಏನು ಅಂತಂದ್ರೆ ರೇಣುಕಾಸ್ವಾಮಿ ಯಾರಾದರೂ ಎಂ ಎಲ್ ಎ ಮಿನಿಸ್ಟ್ರು ಮಗನ ಅಲ್ಲ ಏನು ದರ್ಶನ್ ಯಾರಾದರೂ ಶತ್ರುಗಳಿದ್ದಾರೆ ಪೊಲೀಸರಲ್ಲಿ ಇಲ್ಲ ಹಾಗಿದಾಗ ಇದರಲ್ಲಿ ಸಾಕ್ಷಿಗಳನ್ನ ನಾಶ ಮಾಡುವಂಥದ್ದು ಸಾಕ್ಷಿನ ಸೃಷ್ಟಿ ಮಾಡುವಂಥದ್ದು ಏನಿದೆ ಕೇಸ್ ಇಸ್ ಎ ಕೇಸ್ ಯಾರೋ ಮಿನಿಸ್ಟರ್ ಮಗ ಆಗಿದಿದ್ರೆ ರಕ್ಷಣೆ ಮಾಡಕ್ಕೋಸ್ಕರ ಹಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪೊಲೀಸ್ ಹಿಂಗೆ ಮಾಡ್ತಾ ಇದಾರೆ ಅಂದ್ರೆ ಹೇಳ್ಬೋದು ಗೊತ್ತಿಲ್ಲ ಇನ್ನು ನೋಡೋಣ ಎಸ್ ಪಿ ಪಿ ಅವರು ಏನು ಆರ್ಗ್ಯುಮೆಂಟ್ ಮಾಡ್ತಾರ ಹೇಳಿ